ಆಗುತ್ತೆ ಅಂತ ಒಂದು ಮಾಹಿತಿ ಇದೆ. ಸೊ ರವೀಂದ್ರ ಅವರೇ, ನೀವು ಹೇಳಿ ಇದು 73% ವೋಟ್ ಏನಿದೆ, ಐ ಮೀನ್ ವೋಟಿಂಗ್ ಏನಿದೆ, ಇದು ಒಳ್ಳೆ ಒಂದು ಪರ್ಸೆಂಟೇಜ್ ಅಥವಾ ಹಿಂಗೆ ಇದು ಅಂತ? ಯಾಕೆಂದ್ರೆ ಏನಾಗತ್ತೆ ಅಂದ್ರೆ ಸಹಜವಾಗಿ ಕೂಡ 70-75% ಜನ ಬಂದಿದ್ದಾರೆ ಅನ್ನೋದಾದ್ರೆ ಎಲ್ಲ ಒಂದ್ ಕಡೆ ಇದು ಪ್ರಜಾಪ್ರಭುತ್ವ ಇನ್ನೂ ಇದೆ, ಯಾಕಂದ್ರೆ ಜನ ಅದ್ರಲ್ಲಿ ನಂಬಿಕೆ ಇಟ್ಟಿದ್ದಾರೆ ಅನ್ನೋದು ಒಂದು ಕಡೆ ಕಾಣುತ್ತೆ. ಸೊ ಹಾಗಾಗಿ ಇಟ್ಸ್ ಅ ಗುಡ್ ಸೈನ್. ಆಮೇಲೆ ಇನ್ನೊಂದೇನು ಅಂದ್ರೆ ಇದು ಈ ವರ್ಷ ಏನು ಇವತ್ತು 73.3% ಅಂತ ನಾವು ಹೇಳ್ತಾ ಇದ್ದೀವಿ, ಇದು ಕರ್ನಾಟಕದ ಇತಿಹಾಸ ಹಿಸ್ಟ್ರಿಯಲ್ಲೇ ಅತಿ ದೊಡ್ಡ ವೋಟಿಂಗ್. ಇದು ಬಿಫೋರ್ ದ ಇದು ಇದು ಬಂದು ಕಡೆಯದಾಗಿ ಹೆಚ್ಚು ಒಂದು ವೋಟಿಂಗ್ ಆಗಿದ್ದು 1978 ಅಲ್ಲಿ, ಅದು 71.8% ಆಗಿತ್ತು. 2013 ಅಲ್ಲಿ 71.4% ಆಗಿತ್ತು. ಸೊ ಇವಾಗ 73 ಅಂದ್ರೆ ಫೈನಲ್ ರಿಪೋರ್ಟ್ ವಿ ಹ್ಯಾವ್ ಟು ವೈಟ್ ಟಿಲ್ ಟುಮಾರೋ ಮಾರ್ನಿಂಗ್, ಯಾಕೆಂದ್ರೆ ನಾಳೆನೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಎಲೆಕ್ಷನ್ ಕಮಿಷನ್ ಇಂದ ಫೈನಲ್ ರಿಪೋರ್ಟ್ ಅಂತ ಬರುತ್ತೆ. ಸೊ ಅದೊಂದು 2% ಮತ್ತೆ ಜಾಸ್ತಿ ಆಗುತ್ತೆ, 75% ಆಗುತ್ತೆ. ಸೊ ಎಲ್ಲೊಂದ್ ಕಡೆ ನೀವು ಹೇಳೋ ಪ್ರಕಾರ ಒಂದು 80% ಚಾನ್ಸ್ ಇಲ್ಲ, 75%. ಸೊ ಅಂದ್ರೆ ಇನ್ನೂ ಸ್ವಲ್ಪ ಜನ ವೋಟ್ ಹಾಕಕ್ಕೆ ಮುಂದೆ ಬಂದಿಲ್ಲ ಅಂತ. ಹೌದು, ಈಗ ಬೆಂಗಳೂರು ನಗರದಲ್ಲೇ ನಾವು ನೋಡೋದಾದ್ರೆ ತುಂಬಾ ನೀರಸ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಟ್ ಬೇರೆ ಪ್ರದೇಶಗಳಲ್ಲಿ ವಿಶೇಷವಾಗಿ ಕರಾವಳಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ವೋಟಿಂಗ್ ಆಗಿದೆ, ಅಂದ್ರೆ 80-85% ವೋಟಿಂಗ್ ಕೂಡ ಕೆಲವು ಕಡೆ ಆಗಿರುವಂತದ್ದಿದೆ. ಆದ್ರೆ ಬೆಂಗಳೂರಿನಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ಜನ ಮಾತಾಡಿದ್ರು, ಆದ್ರೆ ಪ್ರಜ್ಞಾವಂತ ಮತದಾರರು ಮತಗಟ್ಟೆಗೆ ಬಂದಿಲ್ಲ. ಕೆಲವು ಮತಗಟ್ಟೆಗಳು ಇನ್ನೂ ಖಾಲಿ ಖಾಲಿ ಆಗ್ತಿದೆ. ಆಕ್ಚುಲಿ ಬೆಳಗ್ಗೆ ಮಧ್ಯಾಹ್ನದ ನೋಡಿದ್ರೆ ತುಂಬಾ ಬೇಜಾರಾಯ್ತು. ಆಕ್ಚುಲಿ ಕೆಲವು ಮತಗಟ್ಟೆಗಳಂತೂ ತುಂಬಾನೇ ಖಾಲಿ ಹೊಡಿತಾ ಇತ್ತು. ಇದು ನಿಜಕ್ಕೂ ಬೇಜಾರಾಗುವಂತ ವಿಷಯ ಅಂತಾನೆ. ನಾನೇ ಹೋದಾಗ ಯಾರು ಇರ್ಲೇ ಇಲ್ಲ ನನ್ನ ಒಂದು ಮತಗಟ್ಟೆಯಲ್ಲಿ. ನಾನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದು 15-20 ನಿಮಿಷ ಆದ್ರೂ ಕ್ಯೂ ನಿಲ್ತೀನಿ ಅಂತ. ನಾನು ಹಂಗೆ ಇದ್ಕೊಂಡಿದ್ದೆ. ನಾವು ಒಟ್ಟಿಗೆ ಹೋದಾಗ ನನಗೂ ಶಾಕ್ ಆಯ್ತು, ಬಿಕಾಸ್ ನಮ್ದು ಚಾಮರಾಜಪೇಟೆ ಕ್ಷೇತ್ರ ಬರುತ್ತೆ ಬೆಂಗಳೂರಿನಲ್ಲಿ. ಸೊ ಅಲ್ಲಿಗೆ ಹೋದಾಗ ನಮಗೂ ಅದೇ ಶಾಕ್ ಆಯ್ತು. ಒಂಥರ ಜನಗಳು ಇಲ್ಲದೆ ಇರೋ ತರ, ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇರೋ ತರ, ಏನೋ ಒಂಥರ ಅನ್ನಿಸ್ತು ನಂಗೂ. ಸೊ ಇದು ಯಾಕೆ ಇನ್ನೂ ಜನಗಳು ಇನ್ನೂ ಎಚ್ಚೆತ್ಕೋತಾ ಇಲ್ಲ, ಅಥವಾ ಅವರಿಗೆ ಸರ್ಕಾರದ ಮೇಲಿನ ಒಂದು ಏನೋ ಬೇಜಾರು ಅಂತ ಹೇಳ್ಬೇಕಾ? ಸರ್ಕಾರ ಅಂತಲ್ಲ, ರಾಜಕೀಯ ಪಕ್ಷಗಳ ಬಗ್ಗೆನೆ ಅವ್ರಿಗೆ ಒಂದ್ ತಿರಿಲಿ ತಿರಸ್ಕಾರ ಯಾವ ಒಂದ್ ಕಡೆ ಕಾಣಿಸುತ್ತೆ. ಬಟ್ ಓವರ್ಆಲ್ 75% ಇದು ಗುಡ್ ಸೈನ್ ಫಾರ್ ಡೆಮೋಕ್ರಸಿ. ಓಕೆ, ಸೊ ಇವಾಗ ಇನ್ನೊಂದು ನಮ್ಗೆ ನ್ಯೂಸ್ ಎಕ್ಸ್ ಸಿಎನ್ಎಸ್ ಎಕ್ಸಿಟ್ ಪೋಲ್ ಬರ್ತದೆ. ABC ವೋಟರ್ ಕೂಡ ಒಂದು ಸಮೀಕ್ಷೆಯನ್ನ ಕೊಟ್ಟಿದೆ. ಸೊ ಒಂದು ಏನೋ ಒಂದ್ ಕಡೆ ಲೈಕ್ ಅದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ತುಂಬಾನೇ, ಅಂದ್ರೆ ಹೇಳಕ್ಕಾಗಲ್ಲ. ಇನ್ನೊಂದು ಚಾಮರಾಜನಗರದಲ್ಲಿ 78%, ಧಾರವಾಡದಲ್ಲಿ 66%, ಬೀದರ್ನಲ್ಲೂ 65%, ಕೋಲಾರ 77%. ಈ ತರ ಮತಗಳು ಮತದಾನ ನಡೆದಿದೆ ಕೆಲವು ಕ್ಷೇತ್ರ. ಎಲ್ಲಾದ್ರೂ ಒಂದ್ ಕಡೆ ಹೆಚ್ಚು ಮತದಾನ ಆಗಿದೆ ಅನ್ನೋದಾದ್ರೆ ಅಲ್ಲಿ ಜನ ಎಲ್ಲೋ ಒಂದ್ ಕಡೆ ನಾನು ಆಗ್ಲೇ ಹೇಳದ ಹಾಗೆ ಎಲ್ಲೋ ಸರ್ಕಾರದ ವಿರುದ್ಧ ಇದ್ದಾರೆ, ಅದೊಂದು ಸ್ಪಷ್ಟವಾಗಿ ಕಾಣುತ್ತೆ. ಬೇಸತ್ತು ಹೋಗಿದ್ರೆ ಮಾತ್ರ ಸಂವೇರ ಅದೊಂದು ಆಂಟಿ ಇನ್ಕಂಬೆನ್ಸಿ ಅಂತ ನಾನು ಅದನ್ನೇ ಹೇಳೋದು. 70 ಮೇಲೆ ಹೋಗಿದೆ ಅನ್ನೋದಾದ್ರೆ ಅದು ಖಂಡಿತವಾಗಿ ಕೂಡ ಆಂಟಿ ಇನ್ಕಂಬೆನ್ಸಿ ವೋಟೆ. ಇನ್ನೊಂದ್ ಏನಂದ್ರೆ, ಆಕ್ಚುಲಿ ಇವಾಗ ಬಸ್ ರೇಟ್ಗಳು ಬೇರೆ ತುಂಬಾ ಜಾಸ್ತಿ ಮಾಡಿರೋದ್ರಿಂದ ಬೆಂಗಳೂರಿನಲ್ಲಿ ಹೊರ ರಾಜ್ಯದವ್ರು ಜಾಸ್ತಿ, ಅಂದ್ರೆ ಹೊರಗಡೆಯಿಂದ ಬಂದವರು. ಸೊ ಅವರು ಎಲ್ಲೋ ಒಂದ್ ಕಡೆ ಹೊರಗಡೆ ಹೋಗಿ ಅಂದ್ರೆ ಅವ್ರ ಒಂದು ಸ್ವಂತ ಊರಿಗೆ ಹೋಗಿ ಮತದಾನ ಮಾಡುವಂತ ಇಂಟ್ರೆಸ್ಟ್ ತಗೊಂಡಿಲ್ವಾ? ಅಥವಾ ಬೆಂಗಳೂರಿಗಿಂತ ಬೆಂಗಳೂರಿಂದ ಹೊರಗಡೆ ಅಂದ್ರೆ ಬೆಂಗಳೂರಿಗೆ ಅಲ್ಲದೆ ಇರುವಂತವ್ರು ಬೇರೆ ಊರುಗಳಲ್ಲಿ ಇರೋರು ಅವರೇ ಜಾಸ್ತಿ ಹೋಗಿದ್ದಾರೆ. ಓಕೆ, ಸೊ ಅವರು ಯಾಕೆಂದ್ರೆ ಅವ್ರಿಗೆ ಏನೋ ಅಂದ್ರೆ ಒಂದ್ ರೀತಿಲಿ ಪೊಲಿಟಿಕಲಿ ಸ್ವಲ್ಪ ಕನೆಕ್ಟ್ ಆಗಿರ್ತಾರೆ ಹಳ್ಳಿಗಳಲ್ಲಿ. ಹಳ್ಳಿಗಳಲ್ಲಿ ಯಾಕಂದ್ರೆ ಬೆಂಗಳೂರು ಅಂತ ನಗರಗಳಲ್ಲಿ ಒಂಥರ ಪೊಲಿಟಿಕಲ್ ಅಟ್ಮಾಸ್ಫಿಯರ್ ಇರೋದಿಲ್ಲ. ಈಗ ನಮ್ಗೆ ಇಂಡಿವಿಜುವಲ್ ಆಗಿ ಮನೆಗಳಿಗೆ ಮತ್ತು ರಾಜಕೀಯದವರಿಗೆ ಒಂದು ನೆಂಟಿರೋದಿಲ್ಲ, ಆದ್ರೆ ಹಳ್ಳಿಗಳಲ್ಲಿ ಆಗಲ್ಲ. ಯಾಕಂದ್ರೆ ಇಲ್ಲೊಂದು ಗ್ರಾಮ ಪಂಚಾಯತಿ ಮೆಂಬರ್ ಇರ್ತಾರೆ, ಅವ್ರ ರಿಲೇಷನ್ಸ್ ಇರ್ತಾರೆ, ಸಂಬಂಧಿಕರು ಇರ್ತಾರೆ. ಸೊ ಈ ರೀತಿಯ ಒಂದು ಸಂಬಂಧಗಳು ಬಹಳ ಜಾಸ್ತಿ ಅಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಸಮಯ ಇಲ್ಲ ಹೋಗೇ ಹೋಗ್ಬೇಕು ಅನ್ನೋದು ಮತ ಮಾಡ್ಲೇಬೇಕು ಅನ್ನೋದು. ಈಗ ನನ್ನ ರಿಲೇಷನ್ಸ್ ಇದ್ದಾರೆ, ಅವ್ರು ಬೆಂಗಳೂರಲ್ಲೇ ವಾಸಿಸೋದು, ಆದ್ರೆ ಅವರು ಇವತ್ತಿಗೂ ಇಲ್ಲಿ ವೋಟರ್ ಐಡಿ ಮಾಡ್ಕೊಂಡಿಲ್ಲ, ಅವ್ರ ಹಳ್ಳಿಲೇ ಮಾಡ್ಕೊಂಡಿದ್ದಾರೆ. ಸೊ ಪ್ರತಿ ಅವರು MLA ಎಲೆಕ್ಷನ್ಗೂ ಹಳ್ಳಿಗೆ ಹೋಗಿ ವೋಟ್ ಮಾಡ್ತಾರೆ, ಯಾಕೆಂದ್ರೆ ಸಮೀರ್ ಅದು ಆ ರೀತಿಯಲ್ಲಿ ಅವರು ಕನೆಕ್ಟ್ ಆಗಿದ್ದಾರೆ. ಸೊ ಇವಾಗ ಇನ್ನೊಂದು ನೋಡಕ್ ಹೋದ್ರೆ ಲೈಕ್ ಇವಾಗ ಜನ್ ಕಿ ಬಾತ್ ಒಂದು ಸಮೀಕ್ಷೆ ಕೂಡ ಹೀಗೆ ನಮ್ಗೆ ಕಾಂಗ್ರೆಸ್ ಎಲ್ಲೋ ಕಡೆ ಕಾಂಗ್ರೆಸ್ಗೆ 118 ಸ್ಥಾನ ಕೊಟ್ಟಿದೆ ಜನ್ ಕಿ ಬಾತ್ ಅಲ್ಲ, ಇದು ಇನ್ನೊಂದು ಬಿಜೆಪಿ ಲೀಡ್ ಕೊಟ್ಟಿತ್ತು. ಸೊ ಹಿಂಗೆ ಇದು ಹೋಗ್ತಾ ಹೋಗ್ತಾ ಈಗ ನೀವು ಹೇಳೋ ಪ್ರಕಾರ ಸೆಕೆಂಡ್ ಸರ್ವೆ ರಿಪೋರ್ಟ್ ಏನಾದ್ರು ಹೊರಗೆ ಬರ್ತಾ ಇದೆಯಾ ಅಂತ? ಒಂದೇ ರಿಪೋರ್ಟ್ ಅಂದಾಜು ಒಂದು 2 ಸೆಕೆಂಡ್ ರಿಪೋರ್ಟ್ ಅಂತ ಕೊಡೋ ಅವಕಾಶಗಳು ತೀರಾ ಕಮ್ಮಿ ಇದೆ. ನನ್ಗೆ ತುಂಬಾ ಆಶ್ಚರ್ಯ ಆಗ್ತಾ ಇರೋದು ಅಂತಂದ್ರೆ ನಮ್ಮ ಲೋಕಲ್ ಚಾನಲ್ ಕನ್ನಡ ನ್ಯೂಸ್ ಚಾನೆಲ್ಗಳು
ಯಾವ್ದು ಸರ್ವೇನೆ ಅವ್ರು ಪ್ರೆಡಿಕ್ಟ್ ಅವ್ರು ಕೊಡ್ತಿಲ್ಲ, ಕೇವಲ ನ್ಯಾಷನಲ್ ಸರ್ವೆಗಳನ್ನ ಇಟ್ಕೊಂಡು ಅದ್ರ ಮೇಲೆ ಇವರೆಲ್ಲ ಮಾತಾಡ್ತಾ ಇದ್ದಾರೆ. ಸೊ ಅದು ಒಂದು ಆಶ್ಚರ್ಯ ಕೊಡ್ತಾ ಇರುವಂತದ್ದು. ಯಾಕಂದ್ರೆ ನಮ್ಗೆ ಲೋಕಲ್ ನ್ಯೂಸ್ ಚಾನೆಲ್ಗಳೇನಿದೆ ಇವು ಕೊಡ್ಬೇಕು ಎಕ್ಸಾಕ್ಟ್ ಆಗಿ ಏನಿದೆ ಅನ್ನೋದನ್ನ ಕೊಟ್ಟಾಗ ಒಂದು ಗ್ರೌಂಡ್ ಲೆವೆಲ್ ರಿಯಾಲಿಟಿ ಸ್ವಲ್ಪ ಕನ್ನಡಿಗರಿಗೆ ಗೊತ್ತಾಗತ್ತೆ. ಬಟ್ ಯಾರು ಗ್ರೌಂಡ್ ಲೆವೆಲ್ ರಿಯಾಲಿಟೀಸ್ ಇಲ್ಲಿನವ್ರು ಕೊಡ್ತಿಲ್ಲ. ಬೇಸ್ಡ್ ಆನ್ ದಿ ನ್ಯಾಷನಲ್ ಮೀಡಿಯಾ ಏನ್ ಬರ್ತಾ ಇದೆ ರಿಪೋರ್ಟ್ಸ್ ಎಲ್ಲಾ ಕಡೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಒಂದು ಲೋಕಲ್ ಇವ್ರು ಯಾರು ಒಂದು ಕರೆಕ್ಟ್ ರಿಪೋರ್ಟ್ ಕೊಡ್ತಾ ಇಲ್ಲ. ಸೊ ಇವಾಗ ಇನ್ನೊಂದು ರವೀಂದ್ರ ಅವರ ಬೈ ಚಾನ್ಸ್ ಅತಂತ್ರವಾದ್ರೆ ಏನಾಗ್ಬೋದು? ಅತಂತ್ರ ಆದ್ರೆ ಏನಿಲ್ಲ, JDS ಆಗಿರೋದ್ರಿಂದ ಅತಂತ್ರ ಅನ್ನುವಂತ ಸಾಧ್ಯತೆಗಳು ತೀರಾ ಕಮ್ಮಿ ಇದೆ. 99% ಅತಂತ್ರ ಆಗೋದೇ ಇಲ್ಲ. ಒಂದೇ ಪಾರ್ಟಿಗೆ ಸ್ಪಷ್ಟವಾದಂತ ಬಹುಮತ ಬರುತ್ತೆ. ಯಾಕಂದ್ರೆ ಇವಾಗ ನಾನು ಹೇಳ್ತಾ ಇರೋದು ಏನು ಅಂದ್ರೆ 70 ದಾಟಿದೆ ಅಂದ್ರೆ ಅದು ಯಾವತ್ತೂ ಅತಂತ್ರ ಕೊಡಲ್ಲ. ಎಲ್ಲೋ ಒಂದು ಕಡೆ ಒಂದು ಮತದಾರ ಸ್ಪಷ್ಟ ಬಹುಮತಕ್ಕೆ ಮಠ ಕೊಟ್ಟಿರ್ತಾನೆ. ಹಾಗಾಗಿ 75% ಇರೋದ್ರಿಂದ ಐ ಡೋಂಟ್ ಥಿಂಕ್ ಈ ಸರ್ತಿ ಅತಂತ್ರ ಬರುತ್ತೆ ಅಂತ. ಬಟ್ ಅತಂತ್ರ ಬಂದ್ರೆ ಏನು ಮಾಡಕ್ಕಾಗಲ್ಲ, ಸ್ವತಂತ್ರವಾಗಿ ಯಾರು ಸರ್ಕಾರ ಮಾಡಕ್ಕಾಗಲ್ಲ. ಸ್ವತಂತ್ರವಾಗಿ ಬಂದ್ರೆ ಕಾಂಗ್ರೆಸ್ ಆದ್ರೆ ಸಿದ್ದರಾಮಯ್ಯ, ಬಿಜೆಪಿ ಆದ್ರೆ ಯಡಿಯೂರಪ್ಪ. ಸೊ ಇದರಲ್ಲಿ ಜನರ ಒಂದು ಏನೋ ಮತಗಳು ಯಾವ ರೀತಿ ಒಂದು ನಿರ್ಣಯ ಕೊಡುತ್ತೆ ಅದ್ರ ಮೇಲೆ ತುಂಬಾನೇ ನಿಂತಿದೆ ಅಂತ ಹೇಳ್ಬೋದು. ಸೊ ಈಗ 15ನೇ ತಾರೀಕು ನಮ್ಗೆ ಕರೆಕ್ಟ್ ಆಗಿ ಒಂದು ಏನಂತಾರೆ ಕರೆಕ್ಟ್ ರಿಸಲ್ಟ್ ಬರ್ಬೇಕು ಅಂತಂದ್ರೆ ಎಷ್ಟೊತ್ತಿಗೆ ನಮ್ಗೆ ಅದು ಫಲಿತಾಂಶ ಹೊರಗೆ ಬಿಡಬಹುದು? ಏನಿಲ್ಲ, ನಿಮ್ಗೆ 10:10 ಎಕ್ಸಾಕ್ಟ್ ಒಂದು ಟ್ರೆಂಡ್ ಏನಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ನಿಮ್ಗೆ 10:10 ಒಂದು ಟ್ರೆಂಡ್ ಗೊತ್ತಾಗ್ಬಿಡುತ್ತೆ. ಇಲ್ಲ ಒಂದು ಪಾರ್ಟಿ ಕಡೆ ಹೋಗ್ತಾ ಇದ್ರೆ ಅದು ಎಕ್ಸಾಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ. ಅದು 10:11 ಹೊತ್ತಿಗೆ ಇಲ್ಲ ಈ ಪಾರ್ಟಿಗೆ ಒಂದು ಬಹುಮತ ಡಿಸೈಡ್ ಆಗ್ಬಿಡುತ್ತೆ. ಅಲ್ಲೂ ನಾವು ಅದ್ರ ಮೇಲೇನು ಇದಿರಲ್ಲ. ಯಾಕಂದ್ರೆ ಅಷ್ಟೊತ್ತಿಗೆ ಒಂದು 5-6 ರೌಂಡ್ ಆಗ್ಬಿಡುತ್ತೆ. ಸೊ ಒಂದು 5-6 ರೌಂಡ್ ಅಲ್ಲಿ ಎಕ್ಸಾಕ್ಟ್ ಆಗಿ ಒಂದು ಪೊಲಿಟಿಕಲ್ ಪಾರ್ಟಿ ಕಡೆಗೆ ಒಂದು ವೇವ್ ಇದೆ ಅಂತ ಅಥವಾ ಒಂದ್ ಕಡೆಗೆ ಒಂದು ಜನ ಈ ಕಡೆಗೆ ಒಂದು ಡಿಸೈಡ್ ಮಾಡಿದ್ದಾರೆ ಅನ್ನೋದ್ ಒಂದು ಕಡೆ ಕಾಣುತ್ತೆ. ಈಗ ಇನ್ನೊಂದು ನನ್ಗೆ ಗೊತ್ತಾಗ್ಬೇಕಂದ್ರೆ ಕೌಂಟಿಂಗ್ ಪ್ರೋಸೆಸ್ ಹೇಗ್ ನಡೆಯತ್ತೆ ಅಂತ. ಅಂದ್ರೆ ಒಂದು ಮತ ಎಣಿಕೆ ಪ್ರಕ್ರಿಯೆ ಹೇಗ್ ನಡೆಯುತ್ತೆ ಅಥವಾ ಅದು ಕಂಟಿನ್ಯೂಸ್ ಪ್ರೋಸೆಸ್? ಬ್ರೇಕ್ ಅನ್ನೋದು ಇರೋದೇ ಇಲ್ಲ. ಏನಾಗತ್ತೆ ಅಂದ್ರೆ ಇವಾಗ ಏನಾಗತ್ತೆ ಅಂದ್ರೆ ಒಂದು 7 ಗಂಟೆಗೆ ಅದು ಎಕ್ಸಾಕ್ಟ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಸೊ 7 ಗಂಟೆ ಪತ್ರೆ ಅಂತ ಶುರು ಆಗೋದು. ಕೌಂಟಿಂಗ್ ನ 8 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಬಟ್ 7 ಗಂಟೆಗೆ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಎಲ್ಲಾ ಬೂತುಗಳಿಂದ ಬಂದಿರುವಂತಹ ಒಂದು ಇವಿಎಂ ಮಿಷಿನ್ಗಳನ್ನ ಒಂದ್ ಕಡೆ ಜೋಡಿಸ್ತಾರೆ. ಅದೆಲ್ಲ ಜೋಡಿಸಿ ಆದ ಮೇಲೆ ಏನ್ ಮಾಡ್ತಾರೆ, 8 ಗಂಟೆಗೆ ಎಕ್ಸಾಕ್ಟ್ ಆಗಿ ಇವಿಎಂ ಮಿಷಿನ್ ಓಪನ್ ಮಾಡ್ತಾರೆ. ಇವಿಎಂ ಮಿಷಿನ್ ಓಪನ್ ಮಾಡೋದಕ್ಕೆ ಮುಂಚೆ ಈ ಬ್ಯಾಲೆಟ್ ಪೇಪರ್ ಅಂತ ಇರುತ್ತೆ. ಅಂದ್ರೆ ಈಗ ಈ ಎಲೆಕ್ಷನ್ಸ್ ಡ್ಯೂಟಿಗೆ ಹೋಗಿರೋಂಥವ್ರು ಅವ್ರು ಓಟ್ ಅವರು ಉಪಯೋಗಿಸ್ಕೊಳ್ಳೋದಿರೋದಲ್ಲ, ಅವ್ರಿಗೆ ಒಂದು ಬ್ಯಾಲೆಟ್ ಪೇಪರ್ ಕೊಟ್ಟಿರ್ತಾರೆ, ಅದೆಲ್ಲ ಓಟ್ ಮಾಡಿರ್ತಾರೆ. ಈ ಬ್ಯಾಲೆಟ್ ಪೇಪರ್ ನ ಫಸ್ಟ್ ಓಪನ್ ಮಾಡ್ತಾರೆ. ಆ ಬ್ಯಾಲೆಟ್ ಪೇಪರ್ ನಲ್ಲಿ ಏನಿದೆ ಅದನ್ನ ಫಸ್ಟ್ ಕೌಂಟ್ ಮಾಡ್ತಾರೆ. ಆಡಿಯೋ ಒಂದು 50, 60, 100 ಅಷ್ಟಿರುತ್ತೆ ಫಸ್ಟ್. ಇದೊಂದು ಓಟ್ ಇದು ಫಸ್ಟ್ ರೌಂಡ್ ಒಂದು ಬ್ಯಾಲೆಟ್ ಪೇಪರ್ಗಳು. ಇದಾದ ಮೇಲೆ ಇವಿಎಂ ಮಿಷಿನ್ ಗಳನ್ನ ಓಪನ್ ಮಾಡ್ತಾರೆ. ಸೊ ಇವಿಎಂ ಮಿಷಿನ್ ಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಒಂದೇ ಆರ್ಡರ್ ತಗೊಳ್ಳೋದು ಇಟ್ಕೊಂಡಿರೋದಿಲ್ಲ. ಏನ್ ಮಾಡ್ತಾರೆ ಅಂದ್ರೆ ಈಗ ಒಂದ್ ಬೂತ್ ನಂಬರ್ 181, 182, 183 ತರ ಇದ್ರೆ ಇವನ್ನೆಲ್ಲ ಒಟ್ಟಿಗೆ ಸೇರಿಸ್ತಾರೆ. ಒಂದ್ ಏನ್ ಮಾಡ್ತಾರೆ, ಒಂದು ವಾರ್ಡ್ಗೆ ಇದ್ ಮಾಡ್ತಾರೆ. ಆ ವಾರ್ಡ್ ಎಲ್ಲ ಎಕ್ಸಾಕ್ಟ್ ಆಗಿ ಒಂದ್ ಕಡೆ ಇಟ್ಕೊಂಡು ಇದನ್ನ ತಗೊಂಡು ಒಂದೊಂದು ಇವಿಎಂ ಮಿಷಿನ್ಸ್ ಫಸ್ಟ್ ಒಂದು ಇವಿಎಂ ಮಿಷಿನ್ ತಗೊಂತಾರೆ. ಇವಿಎಂ ಮಿಷಿನ್ ಮೇಲೆ ಒಂದು ಟ್ಯಾಗ್ ಮಾಡಿರ್ತಾರೆ, ವಾರ್ಡ್ ನಂಬರ್, ಬೂತ್ ನಂಬರ್ ಎಲ್ಲ ಹಾಕಿರ್ತಾರೆ. ಈಗ ಸಪೋಸ್ ಬಸವನಗುಡಿ ವಾರ್ಡ್ ನಂಬರ್ 154 ಬಸವನಗುಡಿ ವಾರ್ಡ್, ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಸವನಗುಡಿ ವಾರ್ಡ್, ಅದರಲ್ಲಿ ಪಾರ್ಟ್ ನಂಬರ್ 182 ಅಂತ. ಈ ಪಾರ್ಟ್ ನಂಬರ್ 182 ಫಸ್ಟ್ ತಗೊಂತಾರೆ. ಸೊ 182 ತಗೊಂಡಾಗ ಫಸ್ಟ್ ಅಲ್ಲಿ ಒಂದು ಇದರಲ್ಲಿ ರೈಟಪ್ ಅಲ್ಲಿ ಇರುತ್ತೆ ಎಷ್ಟು ಓಟ್ ಪೋಲ್ ಆಗಿದೆ ಅಂತ. ಸೊ ಈಗ ಸಪೋಸ್ ಅಲ್ಲಿ ವಾರ್ಡ್ ಅಲ್ಲಿ 1,000 ಓಟ್ ಇದೆ ಅನ್ಕೊಳ್ಳೋಣ. ಸೊ ಪೋಲಿಂಗ್ ಎಷ್ಟಾಗಿದೆ ಅನ್ಕೊಂಡ್ರೆ 900 ವೋಟ್ಸ್ ಪೋಲ್ ಆಗಿದೆ. ಸೊ 900 ವೋಟ್ಸ್ ಅನ್ನೋದ್ ಅಲ್ಲಿ ಪೋಲಿಂಗ್ ಆಗಿದೆ ಅನ್ನೋದು. ಸೊ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅದ್ರದ್ದು ಒಂದು ಕಾಪಿನ ಇವರುಗಳಿಗೆ ಕೊಡ್ತಾರೆ, ಯಾರು ಎಲ್ಲ ಏಜೆಂಟ್ಸ್ ಇರ್ತಾರೆ ಪೊಲಿಟಿಕಲ್ ಪಾರ್ಟಿ ಅವ್ರಿಗೆ ಕೊಡ್ತಾರೆ 900 ವೋಟ್ಸ್ ಪೋಲ್ ಆಗಿದೆ ಅಂತ. ಸೊ ಅವರ ಸಮಕ್ಷಮದಲ್ಲಿ ಇವರು ಓಪನ್ ಮಾಡ್ತಾರೆ ಬಾಕ್ಸ್ ನ, ಅದನ್ನ ಓಪನ್ ಮಾಡಿ ಆ ಮಿಷಿನ್ ಆನ್ ಮಾಡಿದಾಗ ಎಷ್ಟು ಓಟ್ ಆಗಿದೆ ಅದ್ರ ಕೌಂಟಿಂಗ್ ಮಿಷಿನ್ ನಲ್ಲಿ ಕೌಂಟಿಂಗ್ ಇದನ್ನ ಪ್ರೆಸ್ ಮಾಡಿದಾಗ ಅದು ಡಿಸ್ಪ್ಲೇ ಆಗುತ್ತೆ 900 ವೋಟ್ಸ್ ಅಂತ. ಆ 900 ವೋಟ್ಸ್ ಅಲ್ಲಿ ಯಾವ ಪೊಲಿಟಿಕಲ್ ಪಾರ್ಟಿಗೆ ಎಷ್ಟು ವೋಟ್ ಆಗಿದೆ ಅಂತ. ಸೊ ಅದನ್ನ ಅಲ್ಲಿ ಎಲೆಕ್ಟ್ರಾನಿಕ್ ಮಿಷಿನ್ ಅಲ್ಲಿ ಅದು ಇದಕ್ಕೆ ಒಂದು PC ಒಂದು ಕಂಪ್ಯೂಟರ್ ಸಿಸ್ಟಮ್ ಇಟ್ಕೊಂಡಿರ್ತಾರೆ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ದಟ್ ಅಲ್ಲಿ ಕೌಂಟಿಂಗ್ ಇದನ್ನ ಮಾಡ್ಕೊಂತಾರೆ, ಇನ್ನೊಂದು ಕ್ಯಾಲ್ಕುಲೇಟರ್ ಇಟ್ಕೊಂಡು ಅದು ಒಂದು ಕೌಂಟಿಂಗ್ ಮಾಡ್ಕೊಂತಾರೆ, ಅವ್ರಿಗೂ ಒಂದು ಕೌಂಟಿಂಗ್ ಇದನ್ನು ಪ್ರೊಸೆಸ್ ಅಲ್ಲಿ ಕೊಡ್ತಾರೆ. ಸೊ ಇದು ಪ್ರತಿ ಕ್ಷೇತ್ರಗಳಲ್ಲಿ ನಡೆಯುವಂತ ಒಂದು ಪ್ರಕ್ರಿಯೆ. 222 ಕ್ಷೇತ್ರಗಳಲ್ಲೂ ಇದೇ ರೀತಿ ಒಂದು ಪ್ರಕ್ರಿಯೆ. ಏನಂದ್ರೆ ಒಂದು ಸಲಿಗೆ ಏನಂದ್ರೆ ಒಂದು ರೌಂಡ್, ಅದು ರೌಂಡ್ ಅಂತ ಟೇಬಲ್ ಓಕೆ ಟೇಬಲ್ಸ್ ಅಂತ, ಒಂದು 18 ಟೇಬಲ್, 20 ಟೇಬಲ್, ಕೆಲವು ಜಾಸ್ತಿ ಇದ್ರೆ ಒಂದು 30 ಟೇಬಲ್ ಇರುತ್ತೆ.
ನಿಮ್ಗೆ ಪ್ರತಿ ಟೇಬಲ್ಗೆ ಏನು ಅಂದ್ರೆ ಒಂದು 5-10,000 ಓಟು ಅಂತ. ಸೊ ಅಂದ್ರೆ ನಿಮ್ಗೆ ಒಂದು 8-10 ಇವಿಎಂ ಮಿಷಿನ್ಸ್ ಒಂದು ಟೈಮಿಗೆ 1 hour ಒಳಗಡೆ ಅದು ಕೌಂಟಿಂಗ್ ನಡೆಯುತ್ತೆ. ಸೊ ದಟ್ ಟೇಬಲ್ಸ್ ನಿಮ್ಗೆ ಏನಂದ್ರೆ 7-8 round ಆಗೋದೊಳಗಡೆ ಒಂದು ಎಕ್ಸಾಕ್ಟ್ ಆಗಿ ಕೆಲವು ಏನಾಗುತ್ತೆ ಅಂದ್ರೆ ಸ್ಪಷ್ಟವಾಗಿ ಅವ್ರು ಗೆಲ್ತಿದ್ದಾಗ ಅನ್ಸ್ತಾರೆ. ಕೆಲವು ಏನಂದ್ರೆ ನೆಕ್ ಟು ನೆಕ್ ಇದ್ದಾಗ ಲಾಸ್ಟ್ ಒಂದು ಏನು 27-28 ಟೇಬಲ್ ರೌಂಡ್ ಇರುತ್ತೆ ಅಲ್ಲಿವರೆಗೂ ವೇಟ್ ಮಾಡಲೇಬೇಕಾಗತ್ತೆ. ಆದ್ರೆ ಈಗ ಇನ್ನೊಂದು ಟುಡೇಸ್ ಚಾಣಕ್ಯ ಎಕ್ಸಿಟ್ ಪೋಲ್ ಒಂದು ಫಲಿತಾಂಶ, ಬಿಜೆಪಿ 120 ತಗೊಂಡಿದೆ, ಕಾಂಗ್ರೆಸ್ 73. ನಾನು ಅದೇ ಹೇಳಿದ್ದು, ಟುಡೇಸ್ ಚಾಣಕ್ಯ ಫಸ್ಟ್ ರಿಪೋರ್ಟ್ ಅಲ್ಲಿ 106 ಇತ್ತು, ಜೆಡಿಎಸ್ 26, ಇದರಲ್ಲಿ 3. ಸೊ ಅಲ್ಲಿಗೆ ಬಿಜೆಪಿಗೆ ಸ್ಪಷ್ಟ ಬಹುಮತ ಕೊಟ್ಟಿದೆ. ಟುಡೇಸ್ ಚಾಣಕ್ಯ ಫಸ್ಟ್ ಪೋಲ್ ಬಂದಾಗ 106 ಇತ್ತು, ಬಿಜೆಪಿ 125. ಯಾಕೆಂದ್ರೆ ನಾನು ಅದೇ ಹೇಳಿದ್ದು, ಏನಾಗತ್ತೆ ಅಂದ್ರೆ ಸೆಕೆಂಡ್ ರೌಂಡ್ ಅದು ಬರಬೇಕು, ಎಕ್ಸಾಕ್ಟ್ 6:30 ವರೆಗೂ ಮಾಡಿದ್ರೆ ಮಾತ್ರ ಎಕ್ಸಾಕ್ಟ್ ನಿಮ್ಗೆ ಒಂದು ಪೋಲಿಂಗ್ ಪರ್ಸೆಂಟ್. ನಾನು ಆಗ ಹೇಳಿದ್ರೆ 75% ಇದೆ ಅನ್ನೋದಾದ್ರೆ ಅದು ಒಂದ್ ರೀತಿಯಲ್ಲಿ ಆಂಟಿ ಇನ್ಕಂಬೆನ್ಸಿ, ಅದ್ರಲ್ಲಿ ಏನು ಅನುಮಾನನೇ ಇಲ್ಲ. ಸೊ ಆಂಟಿ ಇನ್ಕಂಬೆನ್ಸಿ ತುಂಬಾ ಕೆಲಸ ಮಾಡಿದ್ರೆ ಮಾತ್ರ 75% ವೋಟಿಂಗ್ ಆಗುತ್ತೆ. ಇಲ್ಲಿ ಇವಾಗ ಟುಡೇಸ್ ಚಾಣಕ್ಯ ನೀವು ಹೇಳಿದಂಗೆ ಅವರು ಆಲ್ಮೋಸ್ಟ್ ಅಕ್ಯುರೇಟ್ ಆಗಿ ಕೊಡೋದ್ರಿಂದ ಕೆಲವೊಂದ್ ಕಡೆ ಬಿಜೆಪಿ 120 ಸ್ಥಾನ ಕೊಟ್ಟಿರೋದ್ರಿಂದ ಇದು ಮೋಸ್ಟ್ಲಿ ಒಂದು, ಯಾಕಂದ್ರೆ ಟುಡೇಸ್ ಚಾಣಕ್ಯ ಯಾವತ್ತೂ ಕೂಡ ಹೆಚ್ಚು ಕಮ್ಮಿ ಅದ್ರದ್ದು ಯಾವುದೋ ಒಂದು ಪ್ರೆಡಿಕ್ಷನ್ಸ್ ಇದೆ ಅದು ಫೇಲ್ಯೂರ್ ಆಗಿಲ್ಲ. ಸೊ ಟು ಬಿ ಸಮ್ ಎಕ್ಸ್ಟೆಂಟ್ ವಿ ಕ್ಯಾನ್ ಟ್ರಸ್ಟ್ ಕಂಪೇರ್ಟಿವ್ಲಿ ವಿತ್ ದಿ ಅದರ್ ಪೊಲಿಟಿಕಲ್ ಏನು ಇದಿದೆ ಸರ್ವೇಸ್. ಸೊ ಬೆಟರ್ ವಿ ಕ್ಯಾನ್ ಟ್ರಸ್ಟ್. ಬಟ್ ಅದೇ ನಾನು ಹೇಳ್ದಾಗಿ ನಾನು ಆಗಿಂದ ಹೇಳ್ತಾ ಒಂದೇ ಒಂದು ಬಂದಿದ್ದು, ಆಂಟಿ ಇನ್ಕಂಬೆನ್ಸಿ ತುಂಬಾ ಕೆಲಸ ಮಾಡ್ತಾ ಇದೆ. 70 ದಾಟಿದೆ, ಮೊನ್ನೆ ಕೂಡ ಡಿಸ್ಕಷನ್ ಅನ್ನ ನಾನು ಹೇಳಿದ್ದೆ. ಸೊ ಸಪೋಸ್ 70 ದಾಟಿದೆ ಅಂದ್ರೆ ಇಟ್ಸ್ ನಾಟ್ ಅಟ್ ಆಲ್ ಗುಡ್ ನ್ಯೂಸ್ ಫಾರ್ ಕಾಂಗ್ರೆಸ್ ಆಸ್ ವೆಲ್ ಆಸ್ ಜೆಡಿಎಸ್. ಸೊ ಓನ್ಲಿ ಇಟ್ಸ್ ಗುಡ್ ನ್ಯೂಸ್ ಫಾರ್ ಬಿಜೆಪಿ. ಸೊ ಮೋದಿ ಮಂತ್ರ ವರ್ಕೌಟ್ ಆಯ್ತು, ಸರ್ಕಾರ ಬದಲಿಸಿ ಬಿಜೆಪಿ ಗೆಲ್ಸಿ ಅಂತ ಹೇಳಿದ್ದಾರೆ. ಸೊ ಆ ಮಂತ್ರ ಇವಾಗ ಎಲ್ಲ ಮತದಾರರು ಕೂಡ ಅದನ್ನ ತಗೊಂಡು ಮತ ಹಾಕಿದ್ದಾರೆ ಅಂತ ಅನ್ಸುತ್ತೆ. ಸೊ ಅಂದ್ರೆ ಒಂದು ಎಲ್ಲೋ ಕಡೆ ಬಿಜೆಪಿ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ವೋಟ್ ಮಾಡಿಲ್ಲ, ಮೋದಿ ಮೋದಿ ವೋಟ್ ಮಾಡಿದಾರಷ್ಟೇ. ಇಲ್ಲಿ ಯಡಿಯೂರಪ್ಪನವ್ರನ್ನು ನೋಡಿಲ್ಲ, ಅವರು ಸಮೇರ್ ಯಾರನ್ನು ನೋಡಿಲ್ಲ. ಅವ್ರು ವೋಟ್ ಮಾಡಿದ್ರೆ ಸಮೇರ್ ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂದ್ರೆ ಸಪೋಸ್ ಮೋದಿ ಅಷ್ಟೇ, ಒನ್ ಮ್ಯಾನ್ ಶೋ ಅಷ್ಟೇ ಅಲ್ಲಿ, ಬೇರೆ ಯಾರನ್ನು ನೋಡಿ ಅವ್ರು ಎಲ್ಲಿನೂ ಯಾರನ್ನು ಮಠ ಮಾಡಿಲ್ಲ. ಆದ್ರೆ ಕರ್ನಾಟಕದಲ್ಲಿ ನಾಳೆ ಯಡಿಯೂರಪ್ಪನವರೇ ಆಳ್ಬೇಕಲ್ಲ. ಹೌದು, ಅಫ್ಕೋರ್ಸ್ ಯಡಿಯೂರಪ್ಪ ಅನ್ನೋದು ಈಗ ಎಲ್ಲಾ ಕಡೆ ಮೋದಿ ಬಂದು ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡ್ಲಿಕ್ಕೆ ಆಗಿರ್ಬೋದು, ಬಟ್ ರಂಗು ಲಗನ್ ಮೋದಿ ಇದೆ ಅಲ್ವಾ, ರಂಗು ಲಗನ್ ಮೋದಿ ಮತ್ತು ಅಮಿತ್ ಶಾ. ಸೊ ಹಾಗಾಗಿ ಅದು ಏನು ಅಂದ್ರೆ, ಇವತ್ತು ಜನ ವೋಟ್ ಮಾಡ್ತಾ ಇದಾರೆ ಅಂದ್ರೆ ಅದನ್ನ ಯಡಿಯೂರಪ್ಪನವ್ರು ನೋಡಿ ಮತ ಮಾಡ್ತಾ ಇದಾರೆ ಅಂತ ಯಾರು ಹೇಳೋದಿಲ್ಲ. ಸೊ ಇವಾಗ ನೀವು ಯಾವುದೇ ಬಿಜೆಪಿ ಮತದಾರನ ಕೇಳಿದ್ರೆ ಅವ್ರು ಹೇಳೋದು ನಾನು ಮೋದಿ ನೋಡಿ ವೋಟ್ ಮಾಡ್ತಾ ಇದ್ದೀನಿ ಅಂತ. ಇವತ್ತು ನೀವು ವಾಟ್ಸಪ್ ನಲ್ಲಿ ಅಲ್ಲಿ ಇಲ್ಲಿ ನೋಡಿ, ನೀವು ಯಾರು ನಿಮ್ಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನೋಡ್ಬೇಡಿ, ಯಾರು ನಿಮ್ಗೆ ಲೋಕಲ್ MLA ಅಂತ ನೋಡ್ಬೇಡಿ, ಮೋದಿ ಮಕ ನೋಡಿ ವೋಟ ಮಾಡಿ ಅಂತ ಕೂಡ ಕರೆ ಕೊಟ್ಟಿದ್ದೆ. ಅಥವಾ ಅವ್ರಿಗೆ ಏನು ಅಂದ್ರೆ ಮೋದಿ ಅನ್ನುವಂಥದ್ದು ಹೇಗೆ ಅಂದ್ರೆ ಒಂದ್ ಕಾಲದಲ್ಲಿ ಇಂದಿರಾ ಗಾಂಧಿ ಇದ್ದಾರೆ ಕಾಂಗ್ರೆಸ್. ಸೊ ಕಾಂಗ್ರೆಸ್ ನಲ್ಲಿ ಏನಂದ್ರೆ ಇಂದಿರಾ ಗಾಂಧಿ ಅಷ್ಟೇ, ಇಂದಿರಾ ಅಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಇಂಡಿಯಾ, ಇಂಡಿಯಾ ಅಂದ್ರೆ ಇಂದಿರಾ ಆ ಕಾಲದ. ಈಗ ಸಂವೇರ್ ಅದು ಏನಾಗಿದೆ ಅಂದ್ರೆ ಮೋದಿ ಮೇನಿಯ ನಡೀತಾ ಇದೆ. ಸೊ ಸಂವೇರ್ ಅದು ಬಿಜೆಪಿ ಏನಾದ್ರೂ ಇವಾಗ ಅಡ್ವಾಂಟೇಜ್ ಸಿಕ್ಕಿದೆ ಅನ್ನೋದು ಜಸ್ಟ್ ಓನ್ಲಿ ಬಿಕಾಸ್ ಆಫ್ ಮೋದಿ. ಅಂಡ್ ಇನ್ನೊಂದು ರವೀಂದ್ರ ಅವರು, ಇವಾಗ ನಾವು ಅನ್ಕೊಂಡ್ವಿ 2 ಕ್ಷೇತ್ರಗಳು ತೆರವು ಆಗಿದ್ದರಿಂದ ಮ್ಯಾಜಿಕ್ ನಂಬರ್ 113-111 ಅಂತ ಅನ್ಕೊಂಡಿದ್ವಿ, ಇದು ಆಕ್ಚುಲಿ ತಪ್ಪಾಗಿದೆ. ಹಾಗೇನಾಗಲಿ, ಮ್ಯಾಜಿಕ್ ನಂಬರ್ 113 ಬೇಕಾಗತ್ತೆ, ಯಾಕಂದ್ರೆ ನಾಳೆ 2 ತಿಂಗಳಲ್ಲಿ ಮತ್ತೆ 2 ಬಂದೇ ಬರುತ್ತೆ. ಹೌದು, ಹಾಗಾಗಿ ಮ್ಯಾಜಿಕ್ ನಂಬರ್ 111 ಆಗೋದೇ ಇಲ್ಲ, ಅದು 113 ಇಲ್ಲ. ಸೊ ನೀವು ಹೇಳೋ ಪ್ರಕಾರ ಎಲ್ಲೊಂದ್ ಕಡೆ 15 ಒಂದು ಫಲಿತಾಂಶ ಬಂದು ಬಿಜೆಪಿ ಅಧಿಕಾರ ಬಂತು ಅಂದ್ರೆ ಆ 2 ಕ್ಷೇತ್ರಗಳ ಮತದಾರರು ಕೂಡ ಇದಕ್ಕೆ ಬಿಜೆಪಿ ಅಂತಲ್ಲ, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಅವರಿಗೆ ಒಂದು ಚಾನ್ಸಸ್ ಹೆಚ್ಚಿಗೆ ಇದ್ದೇ ಇರುತ್ತೆ. ಬೈ ಚಾನ್ಸ್ ಕಾಂಗ್ರೆಸ್ ಗೆ ಹೆಚ್ಚು ಮತ ಬಂತು ಈ 2 ಕ್ಷೇತ್ರಗಳಲ್ಲಿ ಅಂದ್ರೆ ಮುಂದೆ ಏನಾಗಬಹುದು ಕಾಂಗ್ರೆಸ್? ಓಕೆ, ಸೊ ಅಲ್ಲಿವರೆಗೂ ಈ ಒಂದು ಡಿಸಿಷನ್ ಅಂದ್ರೆ ಪೆಂಡಿಂಗ್ ಅಲ್ಲ, ವೋಟಿಂಗ್ ಆಗಿಲ್ಲ, ವೋಟಿಂಗ್ ಆಗೇ ಇಲ್ಲ, ವೋಟಿಂಗ್ ಆಗಿಲ್ಲ, ಈಗ ಮುಂದೆ ವೋಟ್ ಆಗುತ್ತೆ ಅಂದ್ರೆ ಇವಾಗ ಮೇ 28 ಅಂದ್ರೆ ನೆಕ್ಸ್ಟ್ 2 ಎಲೆಕ್ಷನ್ಸ್ ನಡೀಲೇಬೇಕು. ಎಲೆಕ್ಷನ್ಸ್ ಯಾವ ಪಾರ್ಟಿಗೆ ಬೇಕಾದ್ರೂ ಅದು ಗೆಲ್ಲೋ ಅವಕಾಶಗಳು ಓಪನ್, ಅದ್ರ ಯಾವ್ದಕ್ಕೂ ಗೆಲ್ಲುವಂತ ಅವಕಾಶಗಳು ಸ್ಪಷ್ಟವಾಗಿರುತ್ತೆ. ಒಂದೇ ಅಂದ್ರೆ ಬೈ ಅಂಡ್ ಲಾರ್ಜ್ ಯಾವತ್ತೂ ಈ ತರದ ಎಲೆಕ್ಷನ್ಸ್ ಏನಿದೆ ಆಫ್ಟರ್ ಎಲೆಕ್ಷನ್ಸ್ ಆದ್ಮೇಲೆ ನಡೆಯುತ್ತೋ ಯಾವ ಗೌರ್ಮೆಂಟ್ ಫಾರ್ಮ್ ಮಾಡುತ್ತೆ ಅವ್ರಿಗೂ ಅಡ್ವಾಂಟೇಜ್ ಇರುತ್ತೆ. ಯಾಕಂದ್ರೆ ಅಲ್ಲಿರುವಂತಹ ಲೋಕ ಇವಾಗ ರಾಜರಾಜೇಶ್ವರದಲ್ಲೋ ಜಯನಗರದಲ್ಲೋ ಒಬ್ಬ ಕಾಮನ್ ವೋಟರ್ ಏನು ಯೋಚನೆ ಮಾಡ್ತಾನೆ ಅಂದ್ರೆ ಓಕೆ ಬಿಜೆಪಿ ಇದೆ ಅಂದ್ರೆ ಚಲೋ ಬಿಜೆಪಿ ಹೆಂಗೆ, ಯಾಕಂದ್ರೆ ಅವ್ರಿಗೆ ಏನಂದ್ರೆ ಯಾವ ಗೌರ್ಮೆಂಟ್ ರೂಲಿಂಗ್ ಇದೆ ಅದಕ್ಕೆ ಕೊಡೋದ್ರಿಂದ ನಮ್ಗೆ ಒಳ್ಳೇದು ಅಂತ ಭಾವನೆ, ಕಾಂಗ್ರೆಸ್ ಇದ್ರೆ ಚಲೋ ಕಾಂಗ್ರೆಸ್ ಇದೆ ಹಿಂಗೆ ಅಂತ ಅಂದ್ರೆ ಅದು ಡಿಪೆಂಡಿಂಗ್ ಅಂತ ಇದ್ರ ಮೇಲೆ ಹೋಗುತ್ತೆ ಅಷ್ಟೇ. ಓಕೆ,
ನೋಡ್ತಾ ಇದ್ರೆ ಲೈಕ್ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸತ್ತೆ. ಬಟ್ ಏನೇ ಆದ್ರೂ ನಾವು ಒಂದು ಡಿಸಿಷನ್ಗೆ ಅಂತ ಬರೋ ಬದಲು 15ನೇ ತಾರೀಕು ಕಾಯೋದು ಬೆಟರ್ ಅನ್ಸುತ್ತೆ. ಬಿಕಾಸ್ 111 ಅಂತೂ ಅಲ್ಲ ಮ್ಯಾಜಿಕ್ ನಂಬರ್, ಇದು ಮಿಸ್ಟೇಕ್ ಆಗತ್ತೆ. ಸೊ 113 ಮ್ಯಾಜಿಕ್ ನಂಬರ್. ಸೊ ಇದು ಯಾರು ಪಾಲಾಗತ್ತೆ ಅನ್ನೋದು ಮಾತ್ರ ತುಂಬಾನೇ ಕುತೂಹಲ. ಸೊ ಇದು ಏನದು ಟುಡೇಸ್ ಚಾಣಕ್ಯ ಬಂದು ಕಾಂಗ್ರೆಸ್ 73 ಕೊಟ್ಟಿದ್ರೆ ಬಿಜೆಪಿ 120 ಸ್ಥಾನ ಕೊಟ್ಟಿದೆ. ಇದು ನಿಜಕ್ಕೂ ಒಂಥರ ನೀವು ಹೇಳ್ದಂಗೆ, ಸೊ ಇದು ಚೇಂಜ್ ಆಗಿದೆ. ಇವ್ರು ಹೇಳ್ದಂಗೆ ರಿಪೋರ್ಟ್ ಫಸ್ಟ್ 106 ಕೊಟ್ಟಿದ್ದು ಬಿಜೆಪಿಗೆ, ಈಗ 120 ಕೊಟ್ಟಿದೆ. ಸೊ ಸೆಕೆಂಡ್ ರಿಪೋರ್ಟ್ ಮತ್ತೆ ಇದ್ರಲ್ಲಿ ಒಂಚೂರು ಚೇಂಜ್ ಆಗ್ಬಹುದಾ? ಸೆಕೆಂಡ್ ರಿಪೋರ್ಟ್ ಅಷ್ಟೇ, ಥರ್ಡ್ ರಿಪೋರ್ಟ್ ಅಂತ ಮಾಡೋದಿಲ್ಲ. ಯಾಕಂದ್ರೆ ಅದು ಸೆಕೆಂಡ್ ರಿಪೋರ್ಟ್ ಅಂದ್ರೆ ಅವ್ರು ಮೇ ಬಿ 5:30 6 ಗಂಟೆವರೆಗೂ ಮಾಡಿರ್ತಾರೆ. ಫಸ್ಟ್ ರಿಪೋರ್ಟ್ ಅನ್ನೋದು 2 ಗಂಟೆ, 2 ಗಂಟೆವರೆಗೂ ಏನ್ ಸರ್ವೆ ಮಾಡಿರ್ತಾರೆ ಅದೇ ಫಸ್ಟ್ ರಿಪೋರ್ಟ್ ಆಗಿದೆ. ಚಾಣಕ್ಯ ಪ್ರಕಾರ ಮ್ಯಾಜಿಕ್ ನಂಬರ್ ಬಿಜೆಪಿ. ಅದೇ ನಾನು ಹೇಳಿದಾಗೆ ವೋಟಿಂಗ್ ಶೇರ್ ಜಾಸ್ತಿ ಆಯ್ತಲ್ಲ, ಪರ್ಸೆಂಟೇಜ್ ಜಾಸ್ತಿ ಆಯ್ತಲ್ಲ ವೋಟಿಂಗ್. ಸೊ ಯಾವಾಗ ವೋಟಿಂಗ್ ಜಾಸ್ತಿ ಆಯ್ತು ಸಂವೇರ್ ಅದು ಬಿಜೆಪಿ 120 ಹೋಗಿದೆ. ಸೊ ಫೈನ್, ಹಾಗಿದ್ರೆ ಲೈಕ್ ಇವಾಗ ಅದೇ ನೋಡ್ದಲ್ಲ ನಾವು ಹೆಂಗೆ ಅಂದ್ರೆ ತುಂಬಾನೇ ಕುತೂಹಲ ಎಕ್ಸಿಟ್ ಪೋಲ್, ಅಯ್ಯೋ 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 ಏನಾಗ್ಬಿಡುತ್ತೋ, ಮತಗಟ್ಟೆ ಸಮೀಕ್ಷೆ ಏನ್ ಹೇಳ್ಬಿಡುತ್ತೋ ಅಂತ ತುಂಬಾನೇ ಕ್ಯೂರಿಯಾಸಿಟಿ ಇತ್ತು. ಬಟ್ ಫೈನಲಿ ಇವಾಗ ಟುಡೇಸ್ ಚಾಣಕ್ಯ ಒಂದು ಫೈನಲ್ ರಿಪೋರ್ಟ್ ಅಂತ ನಾವು ತಗೊಂಡ್ರೆ ಬಿಜೆಪಿಗೆ 120 ಸ್ಥಾನ, ಕಾಂಗ್ರೆಸ್ಗೆ 73 ಆಸ್ಪಾಸ್ ಸ್ಥಾನ ಸಿಕ್ಕಿದೆ. ಸೊ ಜೆ ಡಿ ಎಸ್ ಇಲ್ಲಿ ಎಲ್ಲೋ ಒಂದ್ ಕಡೆ ಒಂದು 26 ಸ್ಥಾನ ಆಸ್ಪಾಸ್ ಗಳಿಸಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಬಿಜೆಪಿ ಲೀಡಲ್ಲಿದೆ. ಬಟ್ ಏನೇ ಆದ್ರೂ ದಯವಿಟ್ಟು ಯಾರೇ ಆಗ್ಲಿ ಒಂದು ಸಮೀಕ್ಷೆನ ನೋಡಿ ಕನ್ಫ್ಯೂಸ್ ಆಗ್ಬೇಡಿ, ಗಾಬರಿ ಆಗ್ಬೇಡಿ. ಬಿಕಾಸ್ 15ನೇ ತಾರೀಕು ಫೈನಲ್ ರಿಸಲ್ಟ್, ಅದು ಒಂದು ಏನೋ ಒಂದು ಪಕ್ಷದ ಭವಿಷ್ಯವನ್ನ ನಿರ್ಧಾರ ಮಾಡುವಂತ ದಿನ, ಜನರ ಭವಿಷ್ಯ ಅಂತಾನೆ ಹೇಳ್ಬೋದು. ಕರೆಕ್ಟ್, ನಮ್ಮ ಭವಿಷ್ಯ ಅದು. ಸೊ ಇದು ನಮ್ಮ ತೀರ್ಪು ಕೂಡ, ನಾವು ತೀರ್ಪು ಕೊಟ್ಟಿರೋದು. ಸೊ ನಮ್ಮ ತೀರ್ಪಲ್ಲಿ ನಮ್ಮ ಭವಿಷ್ಯನ ನಿರ್ಧಾರ ಮಾಡುವಂತ ದಿನ ಮೇ 15ನೇ ತಾರೀಕು. ಸೊ ಫೈನ್, ನಾವು ಇಲ್ಲಿ ಇವತ್ತು ಎಂಡ್ ಮಾಡ್ತಾ ಇದೀವಿ. ಮತಗಟ್ಟೆ ಸಮೀಕ್ಷೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ನ ಕೊಟ್ಟಿದ್ದೀರಾ ರವೀಂದ್ರ ಅವರೇ, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ತುಂಬಾ ಜನಕ್ಕೆ ವೋಟಿಂಗ್ ಪ್ರೋಸೆಸ್ ಹೇಗ್ ನಡೀತಾ ಅಂದ್ರೆ ವೋಟಿಂಗ್ ಕೌಂಟಿಂಗ್ ಹೇಗ್ ನಡೆಯುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಇದು ನಮ್ಗೆ ತುಂಬಾ ಒಂದು ಇದಾಯ್ತು, ವ್ಯಾಲಿಡ್ ಇನ್ಫಾರ್ಮೇಶನ್. ಸೊ ಓಕೆ ಫೈನ್ ಫ್ರೆಂಡ್ಸ್, ಸೊ ಎಲ್ಲರೂ ವೋಟ್ ಮಾಡಿದ್ರ ತುಂಬಾ ಖುಷಿ ಆಯ್ತು. ಆಲ್ಮೋಸ್ಟ್ 73.7%, ಇಟ್ಸ್ ನಾಟ್ ಅ ಬ್ಯಾಡ್ ಪರ್ಸೆಂಟೇಜ್ ಆಕ್ಚುಲಿ, ಹಾ ಗುಡ್ ಪರ್ಸೆಂಟೇಜ್ ಅಂತಾನೆ ಹೇಳ್ಬೋದು. ಸೊ ಫೈನ್, May 15th ಕೂಡ ಅಷ್ಟೇ, ನಾವು ನಿಮ್ಗೆ ಇವತ್ತು ಹೇಗೆ ಬೆಳಗ್ಗೆಯಿಂದ ಫುಲ್ ಅಪ್ಡೇಟ್ ಕೊಟ್ವಿ, ಕಂಪ್ಲೀಟ್ ನಾವು ಒನ್ ಇಂಡಿಯಾದಲ್ಲಿ ವೆಬ್ಸೈಟಲ್ಲಿ ಆ್ಯಂಡ್ ನಮ್ಮ ಕರ್ನಾಟಕ ಅಸೆಂಬ್ಲಿ ಸ್ಪೆಷಲ್ ಪೇಜ್ನಲ್ಲಿ ಫುಲ್ ಲೈವ್ ಅಪ್ಡೇಟ್ ಜೊತೆಗೆ ನಿಮ್ಮ ಹತ್ರ ಇರ್ತೀವಿ. ಸೊ ಮಿಸ್ ಮಾಡದೆ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿಗೆ ಇದನ್ನು ಎಂಡ್ ಮಾಡ್ತೀವಿ. ಮತ್ತೆ ಸಿಗ್ತೀವಿ May 15th. ಥ್ಯಾಂಕ್ ಯು ಸೋ ಮಚ್.